presents. ಮಾನವೀಯತೆ ಮೆರೆದ ಲೂಸಿಯಾ ಪವನ್. ಕೊರೋನಾ ಕಾರಣದಿಂದಾಗಿ ಚಿತ್ರರಂಗ ಬಂದ್ ಆಗಿದ್ದು, ಆ ಬಂದ್ನಿಂದ ಸಿನಿಮಾಕ್ಕಾಗಿ ದುಡಿಯುವ ದಿನಗೂಲಿ ಕಾರ್ಮಿಕರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಸಹಾಯ ಮಾಡಿರೆಂದು ಪವನ್ ಕುಮಾರ್ ಆನ್ಲೈನ್ನಲ್ಲಿ ಹಣ ಕಳಿಸುವಂತೆ ಮನವಿ ಮಾಡಿದ್ರು. ಪವನ್ ಕುಮಾರ್ ಮನವಿಗೆ ಸ್ಪಂದಿಸಿದ ಹಲವು ಮಂದಿ ತಮ್ಮ ಕೈಲಿ ಆದಷ್ಟು ಹಣವನ್ನ ಪವನ್ ಕುಮಾರ್ ನೀಡಿದ್ದ ಖಾತೆಗೆ ಕಳುಹಿಸುತ್ತಿದ್ದಾರೆ. ಹಣ ಕಳುಹಿಸಿದವರ ಪಟ್ಟಿಯನ್ನ ಪವನ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಇದನ್ನ ಚಿತ್ರರಂಗದಲ್ಲಿ ಕೆಲಸ ಮಾಡುವ ದಿನಗೂಲಿ ನಂಬಿಕೊಂಡ ಸಿಬ್ಬಂದಿಗಳಿಗೆ ನೀಡಲಾಗುವುದೆಂದು ಪವನ್ ಹೇಳಿದ್ದಾರೆ. ನವರಸ ನಾಯಕನಿಗೆ ಜೋಡಿ ಆಗ್ತಾರ ರಾಧಿಕಾ ಕುಮಾರಸ್ವಾಮಿ. ಸಾಕಷ್ಟು ಕುತೂಹಲ ಕೆರಳಿಸಿರುವ ನವರಸ ನಾಯಕ ಜಗ್ಗೇಶ್ ಮತ್ತು ಮಠ ಗುರುಪ್ರಸಾದ್ ಜೋಡಿಯ ಮೂರನೇ ಚಿತ್ರ ರಂಗನಾಯಕಕ್ಕೆ ಅದ್ಧೂರಿ ಚಾಲನೆ ನೀಡಿ 5 ತಿಂಗಳುಗಳೇ ಕಳೆದಿದೆ. ಚಿತ್ರದ ಟೀಸರ್ ಬಿಡುಗಡೆಯ ಬಳಿಕ ಮತ್ತೆ ಸಿನಿಮಾದ ಸುದ್ದಿಯೇ ಇರಲಿಲ್ಲ. ಈ ನಡುವೆ ಮತ್ತೆ ಸುದ್ದಿಗೆ ಬಂದಿದ್ದ ಸಿನಿಮಾ ಏಪ್ರಿಲ್ 2 ಚಿತ್ರೀಕರಣ ಆರಂಭಿಸುವ ಮಾಹಿತಿ ನೀಡಿತ್ತು. ಆದ್ರೆ ಸದ್ಯದ ಪರಿಸ್ಥಿತಿಯ ಪ್ರಕಾರ ರಂಗನಾಯಕ ಶೂಟಿಂಗ್ ಆರಂಭವಾಗುವುದು ಕಷ್ಟ. ಇನ್ನುಳಿದ ಮಾಹಿತಿಯ ಪ್ರಕಾರ ರಂಗನಾಯಕನಿಗೆ ಒಬ್ಬ ರಂಗನಾಯಕಿ ಇರಬೇಕಲ್ವೇ? ಅದರ ಬಗ್ಗೆ ಈಗ ಚರ್ಚೆ ಆರಂಭವಾಗಿದ್ದು, ಮೂಲಗಳ ಪ್ರಕಾರ ರಂಗನಾಯಕ ಚಿತ್ರತಂಡವನ್ನ ರಾಧಿಕಾ ಕುಮಾರಸ್ವಾಮಿ ಸೇರಿಕೊಳ್ಳಲಿದ್ದಾರೆ. ಚಿತ್ರದ ಮುಖ್ಯ ಪಾತ್ರದಲ್ಲಿ ನಟಿಸಲು ರಾಧಿಕಾ ಅವರನ್ನ ಸಂಪರ್ಕಿಸಲಾಗಿದೆ ಅಂತ ಹೇಳಲಾಗ್ತದೆ. ಈ ಬಗ್ಗೆ ಚಿತ್ರತಂಡ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ. ಡಿಫ್ರೆಂಟ್ ಕಥೆಯೊಂದಿಗೆ ಅನುರಾಗ್ ಕಶ್ಯಪ್ ಮತ್ತು ನಟಿ ತಾಪ್ಸಿ ಪನ್ನು. ತೆಲುಗು ಸಿನಿರಂಗದ ಸಾಧಾರಣ ಕಮರ್ಷಿಯಲ್ ಸಿನಿಮಾಗಳ ಮೂಲಕ ತಮ್ಮ ಸಿನಿ ಜರ್ನಿ ಆರಂಭಿಸಿದ ತಾಪ್ಸಿ ಪನ್ನು ಈಗ ಭಿನ್ನ ಮಾದರಿಯ ಹೋರಾಟದ ಧ್ವನಿಯುಳ್ಳ ಸಿನಿಮಾಗಳ ಮೂಲಕವೇ ಸುಪ್ರಸಿದ್ಧರು. ತಾಪ್ಸಿ ಪನ್ನು ಮತ್ತು ಅನುರಾಗ್ ಕಶ್ಯಪ್ ಒಟ್ಟಿಗೆ ಸೇರಿ ಸಿನಿಮಾ ಮಾಡುತ್ತಿದ್ದು ಟೈಮ್ ಟ್ರಾವೆಲರ್, ಅಂದ್ರೆ ಕಾಲದ ಗಡಿಗಳೇ ಇಲ್ಲದೆ ಚಲಿಸುವ ವ್ಯಕ್ತಿಯ ಕಥಾಹಂದರವುಳ್ಳ ಸಿನಿಮಾ ಇದಾಗಿರಲಿದೆ. ಸಾಕಷ್ಟು ಥ್ರಿಲ್ಲರ್ ಅಂಶಗಳನ್ನ ಸಿನಿಮಾ ಒಳಗೊಂಡಿರಲಿದೆ ಅಂತೆ. ಅಭಿಮಾನಿಗಳೆದುರು ಭಾವುಕರಾದ ಜನ್ಯ. ಸ್ಯಾಂಡಲ್ವುಡ್ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಇತ್ತೀಚೆಗೆ ಲಘು ಹೃದಯಾಘಾತದಿಂದ ಕಳೆದ ತಿಂಗಳು ಆಸ್ಪತ್ರೆಗೆ ದಾಖಲಾಗಿದ್ರು. ಸದ್ಯ ಚೇತರಿಸಿಕೊಂಡಿರುವ ಅರ್ಜುನ್ ಮತ್ತೆ ಕೆಲಸಕ್ಕೆ ವಾಪಸ್ಸಾಗಿದ್ದಾರೆ. ಸಿನಿಮಾ ಜೊತೆಗೆ ಕಿರುತೆರೆಗೂ ಜನ್ಯ ವಾಪಸ್ ಆಗಿದ್ದು, ಸರಿಗಮಪ ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಳ್ಳುತ್ತಿದ್ದು, ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕಳೆದ ಕೆಲ ವಾರ ಕಾಣಿಸಿಕೊಂಡಿರಲಿಲ್ಲ. ಆದ್ರೆ ಈ ವಾರ ಅಭಿಮಾನಿಗಳ ಮುಂದೆ ಹಾಜರಾಗಿದ್ದು ಶೋಗೆ ಅದ್ಧೂರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲದೆ ಜನ್ಯ ಎಲ್ಲರಿಗೂ ಧನ್ಯವಾದ ತಿಳಿಸಿ ಭಾವುಕರಾಗಿ ಮಾತನಾಡಿದ್ದಾರೆ. ಶಿವಣ್ಣನ ಪ್ರೊಡ್ಯೂಸರ್ಗೆ ಜೀವಾವಧಿ ಶಿಕ್ಷೆ. ಯುವ ನಟ ವಿನೋದ್ ಕುಮಾರ್ನನ್ನ ಗುಂಡಿಕ್ಕಿ ಕೊಲೆ ಮಾಡಿದ್ದ ಪ್ರಕರಣದಲ್ಲಿ ಖುಲಾಸೆಗೊಂಡಿದ್ದ ಚಲನಚಿತ್ರ ನಿರ್ಮಾಪಕ ಗೋವರ್ಧನ್ ಮೂರ್ತಿ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಕೊಲೆ ಕೇಸ್ನಲ್ಲಿ ಗೋವರ್ಧನ್ ಮೂರ್ತಿಗೆ ಜೀವಾವಧಿ ಶಿಕ್ಷೆ ಘೋಷಿಸಲಾಗಿದೆ. ಶಿವರಾಜ್ ಕುಮಾರ್ ನಟನೆಯ ಮಾದೇಶ ಚಿತ್ರದ ನಿರ್ಮಾಪಕ ಗೋವರ್ಧನ್ ಮೂರ್ತಿ ಹಾಗೂ ಆತನ ಅಂಗರಕ್ಷಕರು ಅಕ್ಟೋಬರ್ 9, 2008 ಮಧ್ಯರಾತ್ರಿ ಬೆಂಗಳೂರಿನ ಹೊರವಲಯದ ಬಾಗಲೂರಿನ ಫೋರಂ ಹೌಸ್ ಒಂದರಲ್ಲಿ ವಿನೋದ್ ಕುಮಾರ್ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಿದ ಆರೋಪ ಎದುರಿಸುತ್ತಿದ್ದರು. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.